ಪ್ರಿಯಮಾನ ದೇವ ಪಿಳ್ಳೆಗಳೇ, ನನಗೆ ಪ್ರಿಯವಾದ ದೇವ ಜನ, ಮೊದಲಾನವರ ಕಾರ್ಯ ಎನ್ನವೆಂದ್ರೆ, ಮೊದಲನೇ ಕಾರ್ಯ ಏನು ಅಂದ್ರೆ, ಆಮೆನ್, ದೇವನ್ ಎಪ್ಪಡಿ ಇರುಕರಾರ್ ತರಿಯಮ್ಮ, ದೇವರು ಯಾವ ರೀತಿಯಾಗಿದ್ದಾರೆ ಗೊತ್ತಾ, ಅವರು ಎಲ್ಲಾವಟಕ್ಕೂ ಮೇಲೆ ಅಧಿಕಾರ ಮುಡಿಯವರಾಗಿರುತ್ತಾರೆ, ಅವರು ಎಲ್ಲದರ ಮೇಲೆ ಅಧಿಕಾರ ಇರುವವರಾಗಿದ್ರು ಕೂಡ, ಅವರು ಸಕಲ ಮಹಿಮೆಗೆ ಉರಿಯವರಾಗಿರುತ್ತಾರೆ, ಅವರು ಎಲ್ಲ ಮಹಿಮೆಗೆ ಯೋಗ್ಯರಾಗಿದ್ರು ಕೂಡ, ಅವರು ಪರಲೋಕತೆಯೇ ಆಳುಗಿರವರಾಗಿರುತ್ತಾರೆ, ಅವರು ಪರಲೋಕವನ್ನೇ ಆಳ್ವಿಕೆ ಮಾಡುವವರಾಗಿದ್ರು ಕೂಡ, ಅವರುಗಳ ವಾಳ್ಕೆ ಅವರಿಗೆ ಎಲ್ಲಾವಟಲ್ಲೂ ಉಯರ್ಂದದಾಯಿರಕ, ನಿಮ್ಮ ಜೀವನವೂ ಅವರಿಗೆ ಎಲ್ಲದಕ್ಕಿಂತ ಉನ್ನತವಾಗಿದೆ. ಎತ್ತನ ಬೇರ್ ಆಮೆನ್ ಚಲ್ಡ್ರನ್, ಯಶನ ಆಮೆನ್ ಅಂತ ಹೇಳ್ತೀರಾ, ಹಿ ಇಸ್ ರೆಡಿ ಫಾರ್ ಎನಿಥಿಂಗ್, ರೆಡಿ ಟು ಡು ಎನಿಥಿಂಗ್ ಫಾರ್ ಯು, ನಿಮಗೋಸ್ಕರ ಅವರು ಏನಾದರೂ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ, ಹಿಸ್ ಹಾರ್ಟ್ ಲಾಂಗ್ಸ್ ಫಾರ್ ಯು, ಆತನ ಹೃದಯವು ನಿಮಗೋಸ್ಕರ ಬಯಸ್ತಾ ಇದೆ, ಸಲಿಕಾಮ ನೇಸಿಕರವರ ಜೀವನ, ನಿಮ್ಮನ್ನು ದುಃಖ ಪಡದೆ ಪ್ರೀತಿ ಮಾಡುವ ಜೀವ, ಆತನು ಬೋಧಮೆಂಟ್ರ ಅಳವಕ್ಕೆ ನೆನಕಾಮ ಉಂಗಳ ನೇಸಿಕರವರ, ಸಾಕು ಅಂತ ನೆನೆಸದೆ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ದೇವರು, ಇರವಂ ಪಗಲಂ ಕಣ್ಣಿಮೆಕ್ಕೂ ನೇರಮಂ ವಿಡಾಮಲ್ ಉಂಗಳೇ ಗಮನಿಕರವರ, ರಾತ್ರಿ ಹಗಲು ತೂಕಡಿಸದೆ ನಿಮ್ಮನ್ನೇ ಗಮನಿಸುವ ದೇವರು, ಈಸ್ ಫಸ್ಟ್ ಪ್ರಿಯಾರಿಟಿ ಇಸ್ ಯು, ಆತನ ಮೊದಲನೇ ಮುಖ್ಯತ್ವ ನೀವೇ, ಎಪ್ಪೋದಮ್ ಅವರು ಉಂಗಳೇ ಕುರಿತು ತಾನು ಯೋಚಿಸಿಗಿರ, ಅವ್ರು ಯಾವಾಗ್ಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ, ಉಂಗಳೈ ಮೇನ್ಮೈ ಪಡ್ತದಾನು ಹೆಂಗಿರ, ಅವ್ರು ನಿಮ್ಮನ್ನು ಉನ್ನತ ಕೆತ್ತುವುದಕ್ಕೆ ಆಸೆ ಪಡ್ತಾರೆ, ಉಂಗಳುಡಿಯ ಸಂತೋಷಕ್ಕಾಗ ಅವರುಡಿಯ ಉಳ್ಳಮ್ ಎಪ್ಪೋದು ಮೇಂಗಿಕೊಂಡೇ ಇರುತ್ತೆ, ನಿಮ್ಮ ಸಂತೋಷಕ್ಕೋಸ್ಕರ ಅವ್ರ ಹೃದಯ ಯಾವಾಗ್ಲೂ ಬಯಸ್ತಾನೆ ಇರುತ್ತೆ, ಒಂದು ನಿಮಿಷವೂ ತೂಂಗಾಮಲ್ ಒರಂಗಾಮಲ್ ಉಂಗಳೆಯೇ ಕಾಕರ, ಒಂದು ನಿಮಿಷವು ತೂಕಡಿಸದೆ ನಿದ್ರಿಸದೆ ನಿಮ್ಮನ್ನೇ ಕಾಪಾಡ್ತಾ ಇದ್ದಾರೆ, ಉಂಗಳುಡಿಯ ಏಮೇನ್ ವಳಿಗಳಲ್ಲಿ ಅವರ ಕರ ಉಂಗಳಿ ಬಿಡುತ್ತೇ ಇರುಪಾರ, ನಿಮ್ಮ ದಾರಿಗಳಲ್ಲಿ ನಿಮ್ಮ ಕೈಗಳನ್ನು ಅವ್ರು ಯಾವಾಗ್ಲೂ ಹಿಡದೇ ಇರ್ತಾರೆ, ನಿರ್ಕಂಬೋದು ಅಮರಂಬೋದು ಅವರು ಉಂಗಳೆಯೇ ಗಮನಿಕರ, ನೀವು ನಿಲ್ಲಬೇಕಾದ್ರೆ ಕೂರಬೇಕಾದ್ರೆ ಅವ್ರು ನಿಮ್ಮನ್ನೇ ಗಮನಿಸ್ತಾ ಇದ್ದಾರೆ, ಹೋಗಬಹುದು ಮರಂಬೋದು ಅವರು ಉಂಗಳಿ ಪಾದಗಾಕರ, ನೀವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅವರೇ ನಿಮ್ಮನ್ನ ಕಾಪಾಡ್ತಾ ಇದ್ದಾರೆ, ಉಂಗಳಿ ಸೂಳ್ದಿರಂದು ಅವರುಡಿಯ ಕರತೆ ಉಂಗಳ ಮೇಲೆ ಅವರು ವಹಿಕರ, ನಿಮ್ಮನ್ನು ಹಾಗೆ ಸುತ್ತಲೂ ಇದ್ದು ನಿಮ್ಮ ಮೇಲೆ ಅವರ ಕರವನ್ನು ಇಟ್ಟಿದ್ದಾರೆ, ಆಮೇನ್ ಸೊಲ್ರಿ, ಯಶನ ಆಮೇನ್ ಅಂತ ಹೇಳ್ತೀರ, ಆಮೇನ್ ಸೊಲ್ರಿ, ಯಶನ ಆಮೇನ್ ಅಂತ ಹೇಳ್ತೀರ, ಸೊಲ್ರಿ, ಆ ಮಾಂಡವರೇ ಅದೇ ನಾನು ಅರಿವೇನೇನ್ರಿ, ಎತ್ತನೆ ಬೇಡ ಸೊಲ್ರಿ, ಯಶನ ಹೇಳ್ತೀರ, ಹೌದು ದೇವರೇ ಇದೆಲ್ಲ ನೀವು ಮಾಡ್ತೀರ ಅಂತ ನನಗೆ ತಿಳಿದಿದೆ, ಯಾಕಂದ್ರೆ ಗೌರಮಾನದಿಂದ ಉಲಗತ್ತಿಲ್ಲ ಅವರು ಇಲ್ಲಾಮಲ್ ಎಂಡ್ರೋ ನಾವು ಅಳಿಂಜು ಪೋಯಿರ್ತಿದ್ರು, ಭಯಂಕರವಾದ ಲೋಕದಲ್ಲಿ ಅವರು ಇಲ್ಲದೆ ಹೋಗಿದ್ರೆ ನಾವು ಯಾವತ್ತು ನಾಶವಾಗಿ ಹೋಗ್ತಿದ್ದು, ಕುಟುಂಬಗಳು ಎಪ್ಪಳದೋ ಅಳಿಂದು ಪೋಯಿರ್ತಿದ್ರು, ನಮ್ಮ ಕುಟುಂಬಗಳು ಯಾವತ್ತು ನಾಶವಾಗಿ ಹೋಗ್ತಿದ್ದು, ಪಿಳ್ಳೆಗಳೇ ಇವಳುಡಿಯ ವಾಳ್ಕೆಗಳೆಲ್ಲ ಮೋಸಮ ಇರ್ತಿದ್ರು, ನಮ್ಮ ಮಕ್ಕಳ ಜೀವನಗಳು ನಮ್ಮ ಜೀವನಗಳೆಲ್ಲ ಮೋಸವಾಗಿ ಹೋಗ್ತಿದ್ದು, ಕರ್ತರ್ ಎಂಗಳೇ ಕಣ್ಕಳಂಗ ವಿಡಮಾಟ, ಆದ್ರೆ ದೇವರು ನಮ್ಮನ್ನು ಕಣ್ಣೀರಲ್ಲಿ ಬಿಡುವುದಿಲ್ಲ, ಕರ್ತರ್ ಎಂಗಳೇ ಅನಾದಿಯಾಗಿ ವಿಡಮಾಟ, ದೇವರು ನಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಅಂತ ಹೇಳಿದ್ರಲ್ಲ, ನನಗೆ ಪ್ರಿಯಮಾನ ದೇವನುಡಿಯ ಪಿಳ್ಳೆಗಳು, ನನಗೆ ಪ್ರಿಯವಾದ ದೇವ ಮಕ್ಕಳೇ, ಕಾಲ ನೇರದಲ್ಲಿ ಆಂಡವರು ಎಪ್ಪಡಿ ಆಗ ಎಂಗಳ ಕುರಿತಾಗವೇ ಸಿಂಧನೆ ಉಳ್ಳವರಾಗಿರುತ್ತಾರೆ, ದೇವರು ಯಾವ ರೀತಿಯಾಗಿ ನಮ್ಮ ಬಗ್ಗೆನೇ ಯೋಚನೆಯಲ್ಲಿದ್ದಾರೆ, ಅದೇ ಬಡಿದ ನಾಂಗಳು ದೇವನ ಮೇಲೆ ಏ ಸಿಂಧನೆ ಉಡಿಯವರುಗಳಾಗಿ ಮಾರಂಬೋದು ಆಶೀರ್ವಾದಿಗೆ ಬಡವ, ಅದೇ ರೀತಿಯಾಗಿ ನಾವು ಯಾವಾಗಲೂ ಕೂಡ ದೇವರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಆಶೀರ್ವಾದವರಾಗಿ ಬದಲಾಗುತ್ತೇವೆ, ಗಾಡ್ಸ್ ಲವ್ ಇಸ್ ಎ ಪೊಸೆಸಿವ್ ಲವ್, ದೇವರ ಪ್ರೀತಿಯು ನಮ್ಮನ್ನು ಒತ್ತಾಯ ಪಡಿಸುವ ಪ್ರೀತಿಯು, ಎತ್ತನೆ ಬೇರೆ ಆಮೇನ್ ಸೊಲ್ರಿ, ಯಶನ ಆಮೇನ್ ಅಂತ ಹೇಳ್ತೀರಾ, ಹಾಲೆಲೂಯಾ 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 ಹಾಲೆಲೂಯಾ, ಅದು ಎಂಗಳೇ ಒಂದು ಆಮೆನ್ ವರ್ಪುಡ್ತಿದ್ರೆ ಆಮೆನ್ ನೇಸಿಕೆ ಕೊಡಿಯ ಆಮೆನ್ ಅವರ ಅನ್ಬದೆ, ಅದು ನಮ್ಮನ್ನು ಒತ್ತಾಯಿಸುವ ನಮ್ಮನ್ನು ಪ್ರೀತಿ ಮಾಡುವ ಪ್ರೀತಿ, ಅದು ಅವರ ನಿಮ್ಮಡಮಂ ಕೂಡ ಮರಕಾಮಲ್ ಇರಕರ ಅನ್ಬದೆ, ಒಂದು ನಿಮಿಷವೂ ಕೂಡ ಮರೆಯದೇ ಇರುವ ಪ್ರೀತಿ ಅದು, ಆಮೆನ್ ಆನಲ್ ಯಾರು ದೇವನೇ ಒಂದು ಆಮೆನ್ ಯಾರು ಉಯರ್ತಪಟ್ಟಾರ್ಗಳು ದೇವನ ಕೊಳ್ಳ, ಆದ್ರೆ ದೇವರ ಒಳಗೆ ಯಾರು ಉನ್ನತಕ್ಕೆ ತಲುಪಟ್ಟರು, ಆಶೀರ್ವದಿಕಪಟ್ಟಾರ್ಗ ಯಾರು ಆಶೀರ್ವದಿಸಲ್ಪಟ್ಟರು, ಆಮೆನ್ ಯಾರು ದೇವನೇ ಮೇಲೆ ಉಯರ್ಂದ ಇಡತಲ ವೈತೆ ಅವರೇ ದಾನ್ ವಾಳ್ಕೆ ಅಂತ ಕರೆದಿನಾರ್ಗಳು ಅವರುಗಳ ಆಶೀರ್ವದಿಕಪಟ್ಟ, ಯಾರು ದೇವರನ್ನ ಅವರ ಜೀವನದಲ್ಲಿ ಉನ್ನತದಲ್ಲಿ ಇಟ್ಟು ಅವರೇ ನಮಗೆ ಜೀವ ಅಂತ ನೆನೆಸಿದ್ರು ಅವರು ಆಶೀರ್ವದಿಸಲ್ಪಟ್ಟರು, ಹಾಲೆಲೂಯಾ ಹಾಲೆಲೂಯಾ, ಯು ಆರ್ ಕಾಲ್ಡ್ ಟು ಲವ್ ಗಾಡ್, ನೀವು ಕರೆಯಲ್ಪಟ್ಟಿರುವುದೇ ದೇವರನ್ನು ಪ್ರೀತಿ ಮಾಡಲು, ಅವರೇ ನೇಸಿಗೆ ಅವರೇ ಮಟ್ಟದ ನೇಸಿಗೆ, ನೀನು ಕರೆಯಲ್ಪಟ್ಟಿರುವುದು ಅವರನ್ನು ಪ್ರೀತಿ ಮಾಡುವುದಕ್ಕೆ ಅವರನ್ನು ಮಾತ್ರ ಪ್ರೀತಿ ಮಾಡುವುದಕ್ಕೆ, ಕಾಲ ನೇರದಲ್ಲಿ ಆಮೇನ್ ಸೊಲ್ರಿ, ಯಶನ ಈ ಬೆಳಗಿನ ಸಮಯದಲ್ಲಿ ಆಮೇನ್ ಅಂತ ಹೇಳ್ತೀನಿ, ಎಲ್ಲಾ ಕಟ್ಟಳೆಗಳ ವಿಡ ಮೇಲಾನ ಕಟ್ಟಳೆ ಏದೇನ್ರಿ, ಯೇಸು ಇಡತಲ್ಲಿ ಕೇಟಬಹುದು, ಎಲ್ಲ ಆಜ್ಞೆಗಳಿಗಿಂತ ಮೇಲಾದ ಆಜ್ಞೆ ಯಾವುದು ಅಂತ ಯೇಸು ಹತ್ರ ಕೇಳಿದಾಗ, ದೇವರಾದ ಯೇಸು ಹೇಳಿದನು, ಕರ್ತರೆ ಮುಳು ಇದೆಯ ತೋಡೆ, ನಿನ್ನ ದೇವರಾದ ಕರ್ತನನ್ನು ಪೂರ್ತಿ ಹೃದಯದಿಂದ ಪೂರ್ತಿ ಬಲದಿಂದ ಮನದೋಡೆ ಪೂರ್ತಿ ಮನಸ್ಸಿನೊಂದಿಗೆ ನೇಸಿಕರದ ದಾನ್ ಎಲ್ಲಾ ಕಟ್ಟಳೆಗಳ ವಿಡ ಮೊದಲಾನ ಕಟ್ಟಳೆಯ ಪ್ರೀತಿ ಮಾಡುವುದೇ ಎಲ್ಲ ಆಜ್ಞೆಗಳಿಗಿಂತ ಮೊದಲನೇ ಆಜ್ಞೆಯಾಗಿದೆ, ಬೇರೆ ವಿಶ್ವಾಸಿಗರಿಗೆ ಎಷ್ಟು ಜನ ಇವತ್ತು ನೀವು ಅದನ್ನ ನಂಬಿ